ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ 9 ಪೇಜ್ ನಂಬರ್ 201. ಭಯಂಕರವಾದ ವಧೆಯ ಈ ಘೋರ ದೃಶ್ಯಗಳು ಕ್ರಿಸ್ತ ವಿರೋಧಿಗೆ ಅತಿಯಾದ ತೃಪ್ತಿಯನ್ನುಂಟು ಮಾಡುವುದಾಗಿತ್ತು. ಪೋಪ್ ಮತ್ತು ಆತನ ಆಸ್ಥಾನಿಕರು ಮೆರಿನ್ ಡಾಲನ ವಲ್ಡಿನೆಸ್ ಪಂಥದ ಮೇಲಿನ ತಮ್ಮ ವಿಜಯಕ್ಕಾಗಿ ಬಹಳ ಹಿಗ್ಗುವವರಾಗಿದ್ದರು ಮತ್ತು ಭ್ರಷ್ಟ ಒಪೆಂಡವನ್ನು ಡಿಫೀಡರ್ ಆಫ್ ದ ಫೇತ್ ಅಂಡ್ ದ ಹೀರೋ ಆಫ್ ಕ್ರಿಶ್ಚಿಯಾನಿಟಿ ಎಂದು ಕರೆಯಲಾಯಿತು. ಫ್ರೆಂಚ್ ಅರಸನು ಪೂಜೆಗೆ ಹೋಗಿ ಪ್ಯಾರಿಸ್ಸಿನ ಹುಗೋಯಟ್ಸ್ಗಳ ಮೇಲೆ ನಡೆದ ಸಾಮೂಹಿಕ ಹತ್ಯದಲ್ಲಿ ದೊರೆತ ಜಯಕ್ಕೆ ದೇವರಿಗೆ ವಿಧಿಯುಕ್ತವಾದ ಸ್ತೋತ್ರ ಸಲ್ಲಿಸಿದನು. ಫ್ರೆಂಚ್ ಅರಸನಿಂದ ಪಾರ್ಲಿಮೆಂಟ್ ಮತ್ತು ಕ್ಯಾಥೋಲಿಕ್ ಪ್ರಜೆಗಳಿಂದ ಸಮ್ಮತಿಸಲ್ಪಟ್ಟ ಈ ಕಗ್ಗೊಲೆಯು ಬಹುಶಃ ಪೋಪ್ ಮತ್ತು ಪೋಪನ ಕ್ರಾಯಾಗತ ಪುರೋಹಿತ್ಯದಿಂದ ನೇರವಾಗಿ ಪ್ರೇರೇಪಿಸಲ್ಪಟ್ಟಿದ್ದಾಗಿತ್ತು. ಅದನ್ನು ಬಹಳವಾಗಿ ಅಂಗೀಕರಿಸಲಾಯಿತು ಎಂಬುದು ಪೋಪನ ಆಸ್ಥಾನದಲ್ಲಿ ಈ ಸಮಾಚಾರವು ಬಹಳ ಸಂತೋಷದಿಂದ ಸ್ವೀಕರಿಸಲ್ಪಟ್ಟಿತು ಎಂಬ ಸತ್ಯದಿಂದ ವಿಷದವಾಗುತ್ತದೆ. ಪೋಪ್ ಗ್ರೆಗೋರಿ 3rd ಎಂಬುವತನು ಸೈಂಟ್ ಲೂಯಿಸ್ ದೇವಾಲಯಕ್ಕೆ ಭವ್ಯವಾದ ಮೆರವಣಿಗೆಯಲ್ಲಿ ಹೋಗಿ ಈ ವಿಷಯವಾದ ವಿಜಯಕ್ಕಾಗಿ ಸ್ತೋತ್ರವರ್ಪಿಸಿದನು. ಆತನು ಒಮ್ಮೆ ಮಹೋತ್ಸವದೊಂದನ್ನು ಘೋಷಿಸಿದನು ಮತ್ತು ಫ್ರೆಂಚ್ ಆಸ್ಥಾನಕ್ಕೆ ಒಬ್ಬ ಪೋಪನ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಆತನು ಪೋಪನ ಹೆಸರಿನಲ್ಲಿ ಇಷ್ಟು ದೀರ್ಘಕಾಲ ನಡೆಸಿದ ಆ ಸಿಂಹಾಸನ ಕಾರ್ಯವು ಧರ್ಮದ ಒಳಿತಿಗಾಗಿ ಸಂತೋಷದಿಂದ ಕಾರ್ಯಗತಗೊಳಿಸಲಾಗಿದೆ ಎಂದು ಪ್ರಶಂಸಿದನು. ಈ ಸಾಮೂಹಿಕ ಹತ್ಯೆಯ ನೆನಪಿಗಾಗಿ ಒಂದು ಮೆಡಲ್ ಸಹ ಅರಸನಿಂದ ಲಗತ್ತಿಸಲಾಯಿತು. ಅದರಲ್ಲಿ ಧಾರ್ಮಿಕತೆಯ ನ್ಯಾಯವನ್ನು ಉತ್ತೇಜಿಸಿತು ಎಂದು ಬರೆಯಲಾಗಿತ್ತು. ಪೋಪನ ಆಜ್ಞೆಯಂತೆ ಈ ಘಟನೆಯು ಜ್ಞಾಪಕಾರ್ಥಕವಾಗಿ ಕೆಲವೊಂದು ಮೆಡಲ್ಗಳನ್ನು ಪೋಪನ ಟಂಕಶಾಲೆಯಲ್ಲಿ ಮುದ್ರಿಸಿ ಸಿದ್ಧಪಡಿಸಲಾಯಿತು. ಇದರಲ್ಲಿ ಒಂದು ಈಗ ಫಿಲಡೆಲ್ಫಿಯಾದ ಸ್ಮಾರಕ ಭವನದಲ್ಲಿ ಪ್ರದರ್ಶನಕ್ಕೆ ನೀಡಲಾಗಿದೆ. ಅದರ ಮುಖಭಾವದಲ್ಲಿ ಪೋಪನ ಎತ್ತರಿಸಿದ ಚಿತ್ರವಿದ್ದ, ಅದರೊಂದಿಗೆ ಗ್ರೆಗೋರಿಸ್ ಪೋಂಟಿಫಿಕ್ಸ್ ಮ್ಯಾಕ್ಸಿಮಸ್ ಅನ್ನು IAD 1572 ಆತನ ಪುರೋಹಿತದ ಮೊದಲ ವರ್ಷ ಎಂದು ಭರಿಸಲಾಗಿದೆ. ಮೆಡಲ್ನಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ತನ್ನ ಬಲಗೈಯಲ್ಲಿ ಕತ್ತಿ, ಎಡಗೈಯಲ್ಲಿ ಶಿರುಬೆ ಹಿಡಿದಿರುವ ಸಂಹಾರಕ ದೂತನ ಚಿತ್ರವನ್ನು ಪ್ರತಿನಿಧಿಸಲಾಯಿತು. ಆತನ ಮುಂದೆ ಸಾಷ್ಟಾಂಗಬದ್ಧ ಓಡಿ ಹೋಗುವ ಹುಗುಯೆನಟ್ಸ್ ಪುರುಷರು, ಸ್ತ್ರೀಯರು ಮತ್ತು ಮಕ್ಕಳನ್ನು ಪ್ರತಿನಿಧಿಸಲಾಗಿದೆ. ಅವರ ಮುಖಗಳು ಮತ್ತು ಚಿತ್ರಗಳು ಅತ್ಯಂತ ಭೀತಿ ಮತ್ತು ಹತಾಶೆಯನ್ನು ವ್ಯಕ್ತಪಡಿಸುವುಗಳಾಗಿದೆ. ಅದರ ಕೆಳಗೆ ಉಗ್ನೋಟ್ರಮ್ ಸ್ಟ್ರೇಂಜಸ್ 1572 ಎಂದು ಬರೆಯಲಾಗಿದೆ. ಇದು 1572 ನಡೆದ ಹಂಗೂನೆಟ್ಸ್ಗಳ ಮರಣ ಹೋಮವನ್ನು ತಿಳಿಸುತ್ತದೆ. ಸೇಂಟ್ ಬರ್ತಾಲೋಮಯ ಸಾಮೂಹಿಕ ಹತ್ಯೆಯ ಚಿತ್ರವೊಂದನ್ನು ವ್ಯಾಟಿಕನ್ನಲ್ಲಿ ನೇತು ಹಾಕಲಾಗಿದೆ. ಅದಕ್ಕೆ ಮೇಲ್ತುದಿಯಲ್ಲಿ ಸುರುಳಿಯೊಂದಿಗೆ ಅದರ ಮೇಲೆ ದ ಪೋಂಟಿಫ್ ಅಪ್ರೋಸ್ ದ ಫೇಟ್ ಆಫ್ ಕೊಲುಂಗ್ಲಿ ಎಂದು ಸೂಚಿಸುವ ಮಾತುಗಳನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆಸಲಾಗಿದೆ. ಕೊಲುಂಗ್ಲಿ ಎಂಬ ಆತನು ಹಂಗ್ನೋಟಸ್ನ ಹುಗೋಯೆನ್ನೆಟ್ಸ್ ಪ್ರಧಾನ ನಾಯಕನಾಗಿದ್ದನು ಮತ್ತು ಮೊದಲಿಗೆ ಸತ್ತವರಲ್ಲಿ ಒಬ್ಬಾತನಾಗಿದ್ದನು. ಆತನನ್ನು ಕೊಂದ ಮೇಲೆ ಆತನ ತಲೆಯನ್ನು ದೇಹದಿಂದ ಬೇರ್ಪಡಿಸಿ ಅದನ್ನು ರಾಣಿಗೆ ಕಳಿಸಲಾಯಿತು. ಆಕೆ ಅದಕ್ಕೆ ಶವವನ್ನು ಕಡೆದಂತೆ ಹಾಕುವ ಸುಗಂಧ ದ್ರವ್ಯಗಳನ್ನು ಹಾಕಿ ಒಂದು ವಿಜಯ ಚಿಹ್ನೆಯಂತೆ ಅದನ್ನು ರೋಮಿಗೆ ಕಳಿಸಿಕೊಟ್ಟಳು. ಆತನ ದೇಹವನ್ನು ಸಾಮಾನ್ಯ ಜನರು ಪ್ಯಾರಿಸಿನ ರಾಜ್ಯಗಳಲ್ಲಿ ಎಳೆದುಕೊಂಡು ಹೋದರು. ಇದಾದ ಸ್ವಲ್ಪ ಸಮಯದ ನಂತರ ಅರಸನು ಹೆದರಿಕೆಯ ತೀಕ್ಷ್ಣ ತಾಪದಿಂದ ಬಳಲುವವನಾಗಿ ಅದರಿಂದ ಚೇತರಿಸಿಕೊಳ್ಳಲೇ ಇಲ್ಲ. ಆತನು ತನ್ನ ಖಾಸಗಿ ವೈದ್ಯನಿಗೆ ಹೇಳಿದನು, ನನಗೆ ಏನಾಗಿದೆ ಎಂದು ಗೊತ್ತಿಲ್ಲ, ಆದರೆ ನನ್ನ ಮನಸ್ಸು ಹಾಗೂ ದೇಹದಲ್ಲಿ ನಾನು ಜ್ವರದಿಂದ ಕಂಪಿಸುತ್ತಿದ್ದೇನೆ. ಎಚ್ಚರವಿರಲಿ, ನಿದ್ರಿಸುತ್ತಿರಲಿ, ಪ್ರತಿ ಕ್ಷಣದಲ್ಲಿಯೂ
ನಜ್ಜುಗುಜ್ಜಾದ ದೇಹಗಳು, ನನಗೆ ರಕ್ತಸಿಕ್ತವಾದ ಭೀಕರವಾದ ಮುಖಗಳೊಡನೆ ಕಾಣಿಸಿಕೊಳ್ಳುತ್ತದೆ ಎಂದು ಅರಸನು ತನಗೆ ಹೇಳಿದ್ದನೆಂದು ದಾಖಲಿಸಿದ್ದಾನೆ. ಆತನು ಬಹಳವಾದ ಯಾತನೆಯೊಡನೆ ರಕ್ತದ ಬೆವರು ಸುರಿಸುತ್ತಾ ತೀರಿ ಹೋದನು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.